ಇನ್ನು ಮುಂದಿನ ಸುದ್ದಿ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಎರಡನೇ ಬಾರಿಗೆ ತಿಹಾರ್ ಜೈಲಿಗೆ ಹೋಗಲು ರೆಡಿ ಆಗಬೇಕೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ಜೆ ಡಿ ಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದರು ಇದಕ್ಕೆ ಬೆಳಗಾವಿಯಲ್ಲಿ ತಿರುಗೇಟ್ ನೀಡಿರುವಂಥ ಡಿ ಕೆ ಶಿವಕುಮಾರ್ ನಳಿನ್ ಕುಮಾರ್ ಕಟೀಲ್ ಎಚ್ ಡಿ ಕುಮಾರಸ್ವಾಮಿ ಏನಾರು ಜಡ್ಜ ಅಂತ ಪ್ರಶ್ನಿಸಿದರು ಎಚ್ ಡಿ ಕುಮಾರಸ್ವಾಮಿ ಅವರು ಜಡ್ಜಲ್ಲ ಕಟೀಲ್ ಸಹ ಅಲ್ಲ ಅಂತ ಅವರು ತಿರುಗೇಟ್ ನೀಡಿದರು ಬಿಜೆಪಿ ನಾಯಕರಾದ ಸಿಟಿ ರವಿಗೆ ಲೂಟಿ ರವಿ ಎಂದು ಹೆಸರು ಕೊಟ್ಟಿದ್ದೆ ಅವರ ಪಕ್ಷದವರು ಯಾರು ಯಾರು ಏನು ಮಾತನಾಡ್ತಿದ್ದಾರೆ ಎಂಬ ದಾಖಲೆ ನನ್ನ ಬಳಿ ಇದೆ ಮುಂದೆ ಸಮಯ ಬರಲಿ ಎಲ್ಲವನ್ನ ಹೇಳ್ತೀನಿ ಎಂದು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಜೆ ಡಿ ಎಸ್ ರಾಜ್ಯ ಘಟಕದ ಅಧ್ಯಕ್ಷ ಸಿ ಇಬ್ರಾಹಿಂ ಇಂಡಿಯಾ ಮೈತ್ರಿಕೂಟ ಬೆಂಬಲಿಸುವ ಹೇಳಿ ವಿಚಾರವಾಗಿ ಕೇಳಲಾದ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಲಿಲ್ಲ ಎಸ್ ಒಂದ್ ಕಡೆ ಬಿಜೆಪಿ ಮೈತ್ರಿಯಿಂದಾಗಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾರಿದ್ದಾರೆ ತಿಹಾರ ಜೈಲಿಗೆ ಪರ್ಮನೆಂಟ್ ಆಗಿ ಹೋಯ್ತಾರೆ ಇತ್ತೀಚೆಗೆ ಕೇಳಿದ್ರು ಇವಾಗಷ್ಟೇ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ರು ಸರಿ ಕನಕಪುರದ ಬಂಡೆ ಯಾವುದಕ್ಕೂ ತಲೆ ಕೆಟ್ಟಿಲ್ಲ ತಲೆ ಕೆಡಿಸ್ಕೊಬಿಟ್ಟಿದ್ದರೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೈದು ಸ್ಥಾನ ಗೆಲ್ಲಕ್ಕೆ ಆಯ್ತಿರಲಿಲ್ಲ ಎಲ್ಲ ಸವಾಲಿಗೆ ಸ ಒಂದು ಪ್ರತಿ ಸವಾಲನ್ನು ಹಾಕಿರುವಂಥ ಡಿ ಕೆ ಶಿವಕುಮಾರ್ ಅವರು ಅವರೇನು ಜಡ್ಜ ಅವ್ರ ಯಾರು ಹೇಳಕ್ಕೆ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಸಿ ಎಮ್ ಇಬ್ರಾಹಿಂ ಅವರೇ ರೊಚೆಗೆದವ್ರೆ ಜೆ ಡಿ ಎಸ್ ವಿರುದ್ಧ ಅದ್ರ ಬಗ್ಗೆ ಸದ್ಯಕ್ಕೆ ಏನು ಮಾತಾಡಲ್ಲ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಏನಾಗ್ತಿದೆ ಒಂದು ಕಡೆ ಬಿ ಜೆ ಪಿ ಜೆ ಡಿ ಎಸ್ ಸೇರ್ಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಕಟ್ಟಿ ಹಾಕಬೇಕು ಅನ್ನೋ ಲೆಕ್ಕಾಚಾರ ಹೀಗಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟೊಟ್ಟಾಗಿ ಕಾಂಗ್ರೆಸ್ ವಿರುದ್ಧ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮುಗಿಬೀಳ್ತಾ ಇದೆ